ಎರಡು ತಿಂಗಳಿನ ಘಟನೆ ಇದೀಗ ಬಯಲಿಗೆ ಬಂದಿದೆ. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಮ್ಯಾನೇಜರ್ ಆತ್ಮಹತ್ಯೆಗೆ ಶರಣಾಗಿದ್ರು. ಆ ವಿಷಯ ಈಗ ಬಯಲಿಗೆ ಬಂದಿದೆ. ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಶ್ರೀಧರ್. ಡೆತ್ ನೋಟ್ ಬರೆದಿಟ್ಟು ವಿಷ ಸೇವಿಸಿ 35 ವರ್ಷದ ಶ್ರೀಧರ್ ಆತ್ಮಹತ್ಯೆಗೆ ಶರಣಾಗಿದ್ರು. ಏಪ್ರಿಲ್ 17 ಶ್ರೀಧರ್ ಆತ್ಮಹತ್ಯೆಗೆ ಶರಣಾಗಿದ್ದು ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿಯ ಫಾರ್ಮ್ ಹೌಸ್ನಲ್ಲಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ದು ವಿಷ ಸೇವಿಸಿ. 1 ವರ್ಷ ಕಾಲ ಮ್ಯಾನೇಜರ್ ಆಗಿ ದರ್ಶನ್ ಜೊತೆಯಲ್ಲಿ ಕೆಲಸ ಮಾಡಿದ್ರು ಶ್ರೀಧರ್. ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದಾರೆ, ನನ್ನ ಸಾವಿಗೆ ನಾನೇ ಕಾರಣ ಅಂತ. 35 ವರ್ಷದ ಶ್ರೀಧರ್ ಸೂಸೈಡ್ ಮಾಡ್ಕೊಂಡಿರೋದು, ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಅಂತ ಗೊತ್ತಾಗಿದೆ. 2 ತಿಂಗಳ ಹಿಂದೆ ಈ ವಿಷಯ ಬಯಲಿಗೆ ಬಂದಿರಲಿಲ್ಲ. ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾಗ ಈ ತರ ಡೆತ್ ನೋಟ್ ಬರೆದಿಟ್ಟು. ಆದ್ರೆ ಈಗ ದರ್ಶನ್ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿ ವಿಚಾರಣೆ ಫೇಸ್ ಮಾಡುವಾಗ ಒಂದೊಂದೇ ಹಳೆಯ ವಿಷಯಗಳು ಬೆಳಕಿಗೆ ಬರ್ತಾ ಇದೆ. ಡೆತ್ ನೋಟಲ್ಲಿ ಅವ್ರು ಬರೆದಿಟ್ಟಿದ್ದಾರೆ, ಒಂಟಿತನ ತನ್ನನ್ನ ಕಾಡ್ತಾ ಇದೆ. ಹಾಗೆ ಬರೆದಿಟ್ಟು ಕಲ್ಲು ಬಂಡೆ ಮೇಲೆ ಹೋಗಿ ವಿಷ ಕುಡಿದು ಶ್ರೀಧರ್ ಮಲ್ಕೊಂಡ್ಬಿಟ್ಟಿದ್ರು. ಸುಮಾರು 2 ಎಕರೆ 36 ಗುಂಟೆ ಪ್ರದೇಶದಲ್ಲಿ ಫಾರ್ಮ್ ಹೌಸ್ ಇದೆ. ಡೆತ್ ನೋಟನ್ನು ಬರೆದಿಟ್ಟು ವಿಷ ಸೇವಿಸಿ ತನ್ನ ಸಾವಿಗೆ ತಾನೇ ಕಾರಣ ಅಂತ ಶ್ರೀಧರ್ ಹೇಳ್ಕೊಂಡಿದ್ರು. ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ. ಚಂದ್ರಪ್ಪ, 2 ತಿಂಗಳ ಹಿಂದಿನ ಘಟನೆ ಇದೀಗ ಬಯಲಿಗೆ ಬಂದಿದೆ. 2 ತಿಂಗಳ ಹಿಂದೆ ಈತ ಡೆತ್ ನೋಟ್ ಬರೆದಿಟ್ಟಿದ್ದು, ಸೂಸೈಡ್ ಮಾಡ್ಕೊಂಡಿದ್ದು, ಅವಾಗ ಈ ವಿಷಯನೇ ಗೊತ್ತಾಗಿರ್ಲಿಲ್ವಾ ಫಾರ್ಮ್ ಹೌಸ್ ಅಲ್ಲಿ ಇಂಥದೊಂದು ಘಟನೆ ಆಗಿದೆ ಅಂತ? ಚಂದ್ರಪ್ಪ, ನನ್ನ ವಾಯ್ಸ್ ರೀಚ್ ಆಗ್ತಿದ್ರೆ ಕೇಳ್ತಾ ಇದ್ದೆ ನಾನು, 2 ತಿಂಗಳ ಹಿಂದಿನ ಘಟನೆ ಇವಾಗ ಬಯಲಿಗೆ ಬಂದಿದೆ, ದರ್ಶನ್ ಅರೆಸ್ಟ್ ಆದ್ಮೇಲೆ ವಿಚಾರಣೆ ಫೇಸ್ ಮಾಡುವಾಗ ಮತ್ತೆ ಸಂಪರ್ಕ ಮಾಡೋಣ, ನಮ್ಮ ರಿಪೋರ್ಟರಿಂದ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಸೊ ಇದೀಗ 2 ತಿಂಗಳ ಹಿಂದಿನ ಘಟನೆ ಇದೆಯಲ್ಲ, 1 ವರ್ಷ ದರ್ಶನ್ ಮ್ಯಾನೇಜರ್ ಆಗಿ ಶ್ರೀಧರ್ ಅನ್ನೋ ವ್ಯಕ್ತಿ ಕೆಲಸ ಮಾಡ್ತಾ ಇದ್ರು, ಆದರೆ ಮಾನಸಿಕ ಖಿನ್ನತೆಗೆ ಒಳಗಾಗಿ ಏಪ್ರಿಲ್ 17 ಅಂದರೆ 2 ತಿಂಗಳ ಹಿಂದೆ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು. ಮ್ಯಾನೇಜರ್ ಶ್ರೀಧರ್ ಸಾವಿಗೂ ಮುನ್ನ ಮಾತನಾಡಿದ್ರು, ಒಂದು ವಿಡಿಯೋ ಸಿಕ್ಕಿದೆ, ಆ ವಿಡಿಯೋದಲ್ಲಿ ಏನು ಹೇಳ್ಕೊಂಡಿದ್ರು ನೋಡೋಣ. ಯಾವುದೋ ಒಂದು ಕಾರಣದಿಂದ ಅಂದರೆ ನನ್ನ ಪರ್ಸ್ನಲ್ ನನಗೆ ಒಂಟಿತನ ತುಂಬ ಕಾಡ್ತಾ ಇದೆ, ನನಗೆ ಬದುಕಬೇಕು ಅನ್ನೋ ಆಸೆ ಇಲ್ಲ, ಅದಕ್ಕೋಸ್ಕರ ನಾನು ಸಾಯ್ತಾ ಇದ್ದೀನಿ ಇವತ್ತು. ನನ್ನ ಸಾವಿಗೆ ನಾನೇ ಕಾರಣ, ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ. ದಯವಿಟ್ಟು ನನ್ನ ಸಾವಿನ ಒಂದು ಹಿನ್ನೆಲೆ ಇಟ್ಕೊಂಡು ದಯವಿಟ್ಟು ಯಾರಿಗೂ ತೊಂದರೆ ಕೊಡೋಕೆ ಹೋಗಬೇಡಿ. ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ನನ್ನ ಸಾವಿಗೆ ನಾನೇ ಕಾರಣ. ಪೊಲೀಸ್ ಸರ್, ನನ್ನ ಸಾವಿಗೆ ನಾನೇ ಕಾರಣ, ದಯವಿಟ್ಟು ಯಾರಿಗೂ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ. ನಮ್ಮ ಮನೆಯವ್ರಿಗೆ ನಾನು ಹೇಳ್ತಾ ಇರೋದಿಷ್ಟೇ, ನನ್ನ ತಂದೆ ತಾಯಿ ನಮ್ಮ ಅಕ್ಕಂದಿರು ನನ್ನ ಸ್ನೇಹಿತರು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನನ್ನ ಸಾವಿಗೆ ನಾನೇ ಕಾರಣ, ದಯವಿಟ್ಟು ಯಾರಿಗೂ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ. ನನ್ನ ಸಾವಿಂದ ಸುಮ್ಮನೆ ಅವರಿದ್ದಾರೆ ಇವರಿದ್ದಾರೆ, ಅವ್ರ ಜೊತೆ ಹೋಗಿದ್ದ ಇವ್ರ ಜೊತೆ ಹೋಗಿದ್ದ ಲಾಸ್ಟ್ ಅವ್ರಿಗೆ ಫೋನ್ ಮಾಡ್ದ ಅಂತ ಸುಮ್ಮನೆ ಅವೆಲ್ಲ ಯಾವುದೂ ಅವ್ರಿಗೆ ದಯವಿಟ್ಟು ತೊಂದರೆ ಕೊಡೋಕೆ ಹೋಗ್ಬೇಡಿ. ಇದಕ್ಕೆ ಯಾರೂ ಕಾರಣರಲ್ಲ, ನನಗೆ ನಾನೇ ಕಾರಣ. ನಾನು ತುಂಬ ಚೆನ್ನಾಗಿ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿರೋದು, ನನ್ನ ಸಾವಿಗೆ ನಾನೇ ಕಾರಣ. ಇದು ಶ್ರೀಧರ್ ಸಾವಿಗೂ ಮುನ್ನ ಅಂದರೆ ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಮುನ್ನ ಒಂದು ವಿಡಿಯೋ ಮಾಡಿರೋದು. ನನ್ನ ಸಾವಿಗೆ ನಾನೇ ಕಾರಣ, ನಾನು ಒಂಟಿತನ ನನ್ನನ್ನು ಕಾಡ್ತಾ ಇದೆ, ಪರ್ಸ್ನಲ್ ರೀಸನ್ನಿಂದಾಗಿ ನಾನು ಸಾಯ್ತಾ ಇದ್ದೀನಿ, ಇವತ್ತೇ ಸಾಯ್ತಾ ಇದ್ದೀನಿ ಅಂತಲೂ ಕೂಡ ಆ ವಿಡಿಯೋದಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ. ಮತ್ತು ನನ್ನ ಕಾಲ್ ಲಿಸ್ಟ್ ತೆಗೆದು ಅವರಿಂದ ಈ ಥರ ಆಯಿತು, ಇವರಿಂದ ಈ ಥರ ಆಯಿತು ಅಂತ ದಯವಿಟ್ಟು ವಿಚಾರಣೆನೂ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಅವರು ಆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಡೆತ್ ನೋಟಲ್ಲೂ ಅವರು ಮೆನ್ಷನ್ ಮಾಡಿರೋದು, ಒಂಟಿತನ ತನ್ನನ್ನು ಕಾಡ್ತಾ ಇದೆ, ಪರ್ಸ್ನಲ್ ಕಾರಣದಿಂದಾಗಿ ನಾನು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದೀನಿ ಅಂತ. ಈ ಥರ ಡೆತ್ ನೋಟ್ ಬರೆದಿಟ್ಟು ಒಂದು ವಿಡಿಯೋ ಮಾಡಿ ಏಪ್ರಿಲ್ 17 35 ವರ್ಷದ ಶ್ರೀಧರ್ 1 ವರ್ಷ ಕಾಲ ದರ್ಶನ್ ಜೊತೆಯಲ್ಲಿ ಮ್ಯಾನೇಜರ ಕೆಲಸ ಮಾಡಿದರು, ಮಾನಸಿಕ ಖಿನ್ನತೆಗೆ ಒಳಗಾಗಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಇದೀಗ ಈ ವಿಷಯ ಬಹಿರಂಗ ಆಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ. ಚಂದ್ರಪ್ಪ, 2 ತಿಂಗಳ ಹಿಂದೆ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಜೊತೆ ಕೆಲಸ ಮಾಡಿದ ಮ್ಯಾನೇಜರ್ ಈ ಥರ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಅಂದಾಗ ಈ ವಿಷಯ ಬೆಳಕಿಗೆ ಬಂದಿರಲಿಲ್ವಾ ಆ ಟೈಮಲ್ಲಿ? ಯಾಕೆಂದ್ರೆ ಕಳೆದ 2 ತಿಂಗಳಿಂದೆ ಬರೋಬ್ಬರಿ ಇಂದಿಗೆ 2 ತಿಂಗಳಾಗುತ್ತೆ. ಏಪ್ರಿಲ್ 17 ಆ ಬೆಂಗಳೂರು ಊರೆಲ್ಲ ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿ ಇರ್ತಕ್ಕಂಥ ದುರ್ಗಾ ಫಾರ್ಮ್ ಹೌಸ್, ಈ ಫಾರ್ಮ್ ಹೌಸ್ ದರ್ಶನ್ಗೆ ಸೇರಿದಂತು ಅವರ ಫಾರ್ಮ್ ಹೌಸ್ ನಲ್ಲಿ ಕಳೆದ 1 ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಶ್ರೀಧರ್ ಅನ್ನುವಂತ ಸುಮಾರು 35 ಆತ ಸುಸೈಡ್ ಮಾಡ್ಕೊಂಡಿದ್ದಾನೆ ಅಂತೇಳಿ ತಿಳಿದು ಬರ್ತಾ ಇರತ್ತೆ. ಸೊ ಆ ಏನು ಘಟನೆ ನಡೀತು ಆಗ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ ಎಂದು ಯಾರು ಗೊತ್ತಾಗಿರ್ಲಿಲ್ಲ. ಸೊ ಈಗ ರೇಣುಕಾ ಸ್ವಾಮಿ ಪ್ರಕರಣ ಯಾವಾಗ ಕೊಲೆ ಪ್ರಕರಣ ಬೆಳಕಿಗೆ ಬಂತು, ಈಗ ಅದು ಬೆಳಕಿಗೆ ಬಂದಿದೆ.
ಸೊ ಆತ ಮಾನಸಿಕವಾಗಿ ಖಿನ್ನತೆಗೊಳಗಾಗಿ 30 ವರ್ಷ ಆದ್ರೂ ಕೂಡ ಆತನಿಗೆ ಮದುವೆ ಆಗಿರೋದಿಲ್ಲ, ಒಂಟಿತನ ಕಾಡ್ತಾ ಇತ್ತು. ಜೊತೆಗೆ ಆತ ಸಾಯೋ ಸಂದರ್ಭದಲ್ಲಿ ಡೆತ್ ನೋಟ್ ಕೂಡ ಬರೆದಿದ್ದಾನೆ, ಜೊತೆಗೆ ಒಂದು ವಿಡಿಯೋ ಕೂಡ ಮಾಡಿದ್ದಾನೆ. ನಾನು ಒಂಟಿತನ ಕಾಡ್ತಾ ಇದೆ, ನಾನು ಸಾಕಷ್ಟು ಬಾರಿ ಪ್ರಯತ್ನ ಪಡೆದೆ ಒಂಟಿತನದಿಂದ ಹೊರಗಡೆ ಬರಬೇಕು ಅಂತೇಳಿ, ಸಾಧ್ಯ ಆಗ್ಲಿಲ್ಲ. ಕೊನೆಗೆ ನಾನು ಸಾವನ್ನ ಆಯ್ಕೆ ಮಾಡ್ಕೋತಾ ಇದ್ದಾನೆ. ನನ್ನ ಅಪ್ಪ ಅಮ್ಮ ಇರ್ಬೋದು, ಅಕ್ಕ ತಂಗಿ ಮತ್ತೆ ಫ್ರೆಂಡ್ಸ್ಗೆಲ್ಲ ನಾನು ಮನವಿ ಮಾಡ್ಕೋತಾ ಇದ್ದಾನೆ. ಯಾವ್ದೇ ರೀತಿ ಅನುಮಾನ ಪಡಬೇಡಿ, ನನ್ನ ಸಾವಿಗೆ ನಾನೇ ಕಾರಣ ಅಂತೇಳಿ ಆತ ಬರೆದಿಟ್ಟು ಅಲ್ಲೇ ಫಾರ್ಮ್ ಹೌಸ್ ಬಳಿ ಇರ್ತಕ್ಕಂಥ ಬಂಡೆ ಮೇಲೆ ವಿಷವನ್ನ ಕುಡಿದು ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಈ ವಿಚಾರ ಆನೇಕಲ್ ಪೊಲೀಸ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು, ಪೊಲೀಸರು ತನಿಖೆ ಕೂಡ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ಮತ್ತೆ ಏನು ಮರಣೋತ್ತರ ಪರೀಕ್ಷೆ ಇರ್ಬೋದು, ಎಲ್ಲಾ ಒಂದು ವರದಿಗಳಲ್ಲಿ ಕೂಡ ಆತ ಸುಸೈಡ್ ಮಾಡ್ಕೊಂಡಿದ್ದಾನೆ, ವಿಷ ಕುಡಿದು ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ದೃಢ ಆಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಚಂದ್ರಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.